ಅಮೆರಿಕ ಅಂದಿನಿಂದ ಈವರೆಗೆ ನೂರ ಎಂಟು ಯುದ್ಧಗಳನ್ನು ಮಾಡಿದೆ ಈ ಯುದ್ಧಗಳಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಂದಿ ಮೃತಪಟ್ಟಿದ್ದಾರೆ ಪ್ರಪಂಚದ ದೊಡ್ಡಪ್ಪ ಎನಿಸಿಕೊಂಡಿರುವ ಅಮೆರಿಕವು ಈ ಯುದ್ಧಗಳನ್ನು ಏಕೆ ಮಾಡುತ್ತಿದೆ ಸ್ನೇಹಿತರೆ ನಮಸ್ಕಾರ ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ಜನಾಂಗೀಯ ನರಮೇಧ ಮೆರೆದಿದ್ದು ಈವರೆಗೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಪ್ಯಾಲೆಸ್ತೀನಿಯರು ಮೃತಪಟ್ಟಿದ್ದಾರೆ ಈ ಪೈಕಿ ಮೂರು ಸಾವಿರಕ್ಕೂ ಅಧಿಕ ಮಂದಿ ಮಕ್ಕಳೇ ಮೃತಪಟ್ಟಿರುವುದನ್ನು ಕಾಣಬಹುದು ಅಮೆರಿಕ ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿರುವುದರಿಂದ ಇಸ್ರೇಲ್ ಎಗ್ಗಿಲ್ಲದೆ ಯುದ್ಧ ಮುಂದುವರಿಸುತ್ತಿದೆ ಅಮೆರಿಕ ತನ್ನ ಯುದ್ಧ ಹಡಗುಗಳು ಹಾಗೂ ಎರಡು ಯುದ್ಧ ನೌಕೆಗಳನ್ನು ಮೆಡಿಟರೇನಿಯನ್ ಸಮುದ್ರದಲ್ಲಿ ನಿಲ್ಲಿಸಿ ಸುತ್ತಮುತ್ತಲಿನ ಯಾವುದೇ ದೇಶಗಳು ಸೊಲ್ಲೆತ್ತದಂತೆ ಮಾಡಿದೆ ಸ್ನೇಹಿತರೆ ಈ ವಿಡಿಯೋ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಕುರಿತು ಅಲ್ಲ ಹೊರತಾಗಿ ಈವರೆಗೆ ಅಮೆರಿಕ ತನ್ನ ಮಾತು ಕೇಳದ ತನ್ನ ಇಚ್ಛಾನುಸಾರದಂತೆ ನಡೆಯದ ಎಷ್ಟು ರಾಷ್ಟ್ರಗಳನ್ನು ಸ್ವಾತಂತ್ರ್ಯ ಮತ್ತು ಪ್ರಜಾತಂತ್ರದ ಹೆಸರಿನಲ್ಲಿ ಧ್ವಂಸ ಮಾಡಿದೆ ಎಂಬುದನ್ನು ನೋಡೋಣ ಎರಡನೇ ಮಹಾಯುದ್ಧದ ನಂತರ ನಡೆದ ಯುದ್ಧಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅಮೆರಿಕ ಅಂದಿನಿಂದ ಈವರೆಗೆ ನೂರ ಎಂಟು ಯುದ್ಧಗಳನ್ನು ಮಾಡಿದೆ ಅವುಗಳಲ್ಲಿ ಎಂಬತ್ತೊಂದು ಯುದ್ಧಗಳಲ್ಲಿ ಗೆಲುವು ಕಂಡಿದ್ದು ಕೇವಲ ಹನ್ನೊಂದು ಯುದ್ಧಗಳಲ್ಲಿ ಸೋಲನುಭವಿಸಿದೆ ಈ ಯುದ್ಧಗಳಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಂದಿ ಮೃತಪಟ್ಟಿದ್ದಾರೆ ಅಮೆರಿಕ ಈ ಸದ್ಯ ಐದು ರಾಷ್ಟ್ರಗಳ ವಿರುದ್ಧ ಪ್ರತ್ಯೇಕ ಮತ್ತು ಪರೋಕ್ಷವಾಗಿ ಯುದ್ಧ ನಡೆಸುತ್ತಿದೆ ಯುದ್ಧಗಳ ಪಟ್ಟಿ ಈ ರೀತಿ ಇದೆ ಸಾವಿರದ ಒಂಬೈನೂರ ಐವತ್ತರಿಂದ ಐವತ್ ಮೂರರವರೆಗೆ ಕೊರಿಯನ್ ವಾರ್ ನಡೆಯುತ್ತೆ ಅದರಲ್ಲಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಡುವೆ ಅಮೆರಿಕ ಯುದ್ಧ ನಡೆಸುತ್ತೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಅರುವರವರೆಗೆ ವಿಯೆಟ್ನಾಂ ವಾರ್ ನಡೆಯುತ್ತೆ ಅದೇ ರೀತಿ ಮತ್ತೊಂದು ಭಾಗವಾಗಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದರವರೆಗೆ ವಿಯೆಟ್ನಾಂ ವಿರುದ್ಧ ಯುದ್ಧಗಳನ್ನು ಮಾಡುತ್ತೆ ಲಾವೋಷಿಯನ್ ಸಿವಿಲ್ ವಾರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಎಪ್ಪತ್ತೈದರವರೆಗೆ ಲಾವೋಸ್ ವಿರುದ್ಧ ಯುದ್ಧ ಮಾಡುತ್ತೆ ಇದಕ್ಕೂ ಮೊದಲು ಇಂಡೋನೇಷ್ಯಾದ ಮೇಲೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತೊಂದರಲ್ಲಿ ಪರ್ಮೆಸ್ಟಾ ದಂಗೆಯನ್ನು ನಡೆಸುತ್ತೆ ಅದೇ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಲೆಬಿನಾನ್ ದೇಶದ ಮೇಲೆ ಯುದ್ಧವನ್ನು ಸಾರಿ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕ್ಯೂಬಾ ಮೇಲೆ ಬೇ ಆಫ್ ಪಿಕ್ಸ್ ಇನೋವೇಷನ್ ಎಂಬ ಹೆಸರಿನಲ್ಲಿ ಅಮೇರಿಕ ಕ್ಯೂಬಾ ವಿರುದ್ಧ ಯುದ್ಧ ಮಾಡುತ್ತೆ ಡೊಮಿನಿಕನ್ ಸಿವಿಲ್ ವಾರ್ ಡೊಮಿನಿಕನ್ ಸಿವಿಲ್ ವಾರ್ ಎಂದು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲಿ ಯುದ್ಧ ಮಾಡುತ್ತೆ ಹಾಗೆಯೇ ಸೌತ್ ಕೊರಿಯಾ ಬೆಂಬಲದೊಂದಿಗೆ ಅಮೆರಿಕ ಸಾವಿರದ ಒಂಬೈನೂರ ಅರವತ್ತಾರರಿಂದ ಅರವತ್ತೊಂಬತ್ತರವರೆಗೆ ನಾರ್ತ್ ಕೊರಿಯಾ ವಿರುದ್ಧ ಯುದ್ಧ ಮಾಡಿತ್ತು ಕಾಂಬೋಡಿಯನ್ ಸಿವಿಲ್ ವಾರ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತೈದರವರೆಗೆ ಅಮೆರಿಕವೂ ಕೂಡ ಯುದ್ಧದಲ್ಲಿ ತೊಡಗಿಕೊಂಡಿತ್ತು ಲೆಬಿನಾನ್ ವಾರ್ ಲೆಬಿನಾನ್ನಲ್ಲಿ ಲೆಬಿನೆಂಟ್ ನ್ಯಾಷನಲ್ ಚಳುವಳಿ ಹತ್ತಿಕ್ಕಲು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ನಾಲ್ಕರವರೆಗೆ ಯುದ್ಧ ನಡೆಸಿತ್ತು ಅಂತೆಯೇ ಸಾವಿರದ ಒಂಬೈನೂರ ಎಂಬತ್ತ್ ಕ್ಯೂಬಾ ಮೇಲೆ ಹಾಗೂ ಗ್ರೆನಡಾ ದೇಶದ ಮೇಲೆ ಯುದ್ಧ ನಡೆಸಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಲಿಬಿಯಾ ದೇಶದ ಮೇಲೆ ಲಾಬೆಲ್ಲಿ ಡಿಸ್ಕೋಥೆಕ್ ಬಾಂಬ್ ಸ್ಫೋಟ ನಡೆಸಿ ಅಲ್ಲಿಯ ಕ್ರಾಂತಿಕಾರಿ ಹಾಗೂ ರಾಜಕಾರಣಿಯಾಗಿದ್ದ ಮುಹಮ್ಮದ್ ಗದ್ದಾಫಿ ಅವರನ್ನು ಹತ್ತಿಕ್ಕಲು ಯುದ್ಧ ಮಾಡುತ್ತೆ ಆದರೆ ಈ ಯುದ್ಧದಲ್ಲಿ ಗದ್ದಾಫಿ ಅವರು ಉಳಿದುಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಪ್ಪತ್ತೆಂಟರಲ್ಲಿ ಯುದ್ಧ ಸಾರಿತು ಬಳಿಕ ಯು ಎ ಎಸ್ ನೌಕಾಪಡೆಯ ಹಡಗು ಯು ಎಸ್ ವಿನ್ಸೆನ್ಎಸ್ ಸಿವಿಲ್ ಇರಾನ್ ಏರ್ ಫ್ಲೈಟ್ ಅನ್ನು ಹೊಡೆದುರುಳಿಸುತ್ತೆ ಇದರಲ್ಲಿ ಅರವತ್ತಾರು ಮಕ್ಕಳು ಸೇರಿದಂತೆ ಇನ್ನೂರ ತೊಂಬತ್ತು ಪ್ರಯಾಣಿಕರು ಮೃತಪಟ್ಟಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತರಲ್ಲಿ ಪನಾಮ ದೇಶದ ಮೇಲೆ ಯುದ್ಧ ಸಾರಿತು ಆ ಯುದ್ಧದಲ್ಲಿ ಪನಾಮದ ಸರ್ವಾಧಿಕಾರಿ ಡಿಕ್ಟೇಟರ್ ಮ್ಯಾನ್ಯುಯಲ್ ನೊರಿಗಾ ಎಂಬುವವರನ್ನು ಬಲಿ ಪಡೆಯಿತು ಗಲ್ಫ್ ವಾರ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದರಲ್ಲಿ ಇರಾಕ್ ಮೇಲೆ ಯುದ್ಧ ನಡೆಸಿ ಲಕ್ಷಾಂತರ ಮಂದಿ ಸಾವಿಗೆ ಕಾರಣವಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇರಾಕ್ ಮೇಲೆ ಮತ್ತೆ ಯುದ್ಧ ಆರಂಭ ಮಾಡಿ ಇರಾಕಿ ಹಾರಾಟ ವಲಯ ನಿಷೇಧ ಜಾರಿ ಅನ್ನೋ ಹೆಸರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಯುದ್ಧ ನಡೆಸುತ್ತೆ ಸೋಮಾಲಿ ವಾರ್ ಫಸ್ಟ್ ಯು ಎಸ್ ಇಂಟರ್ವೆನ್ಷನ್ ಇಂದ ಸೋಮಾಲಿ ಸಿವಿಲ್ ವಾರ್ ತೊಂಬತ್ತೈದರವರೆಗೆ ಯುದ್ಧ ಮಾಡಿದೆ ಹಾಗೆಯೇ ಸಾವಿರದ ತೊಂಬತ್ತೈದರವರೆಗೆ ಬೋಸ್ನಿಯನ್ ಯುದ್ಧ ಮತ್ತು ಕ್ರೊಯೇಷಿಯನ್ ಯುದ್ಧ ನಡೆಸುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೈದರಲ್ಲಿ ಪೋಲೆಂಡ್ ಮತ್ತು ಅರ್ಜೆಂಟೈನಾ ಜೊತೆಗೂಡಿ ಹೈಟಿನ್ ಮೇಲೆ ಯುದ್ಧ ಮಾಡಿ ಜೀನ್ ಬರ್ಟ್ರಾಂಡ್ ಅರಿಸ್ಟೈಡ್ ಎಂಬುವರನ್ನ ಹೈಟಿ ಅಧ್ಯಕ್ಷರನ್ನಾಗಿ ಮರುನೇಮಕ ಮಾಡಿದ್ದೆ ಮಾಡುತ್ತೆ ವಾರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಇಗೋಸ್ಲೋವಿಯಾದಲ್ಲಿ ನಡೆದ ಯುದ್ಧದಲ್ಲಿ ಅಮೆರಿಕವೂ ಭಾಗಿಯಾಗಿತ್ತು ಹೀಗೆ ಸತತವಾಗಿ ಎರಡನೇ ಮಹಾಯುದ್ಧದ ನಂತರ ಸ್ವಾತಂತ್ರ್ಯ ಪ್ರಜಾತಂತ್ರದ ಹೆಸರಿನಲ್ಲಿ ಅಮೆರಿಕ ಹಲವು ದೇಶಗಳ ಮೇಲೆ ಯುದ್ಧ ನಡೆಸಿ ಒಂದು ಪಾಯಿಂಟ್ ಎರಡು ಕೋಟಿಯಷ್ಟು ಜನರನ್ನು ಬಲಿ ಪಡೆದಿತ್ತು ಇದೀಗ ಇಸ್ರೇಲ್ ಬೆಂಬಲಕ್ಕೆ ನಿಂತಿದ್ದು ಪ್ಯಾಲೆಸ್ತೀನ್ನಲ್ಲಿ ನರಮೇಧ ನಡೆಸುತ್ತಿದೆ ಈ ಯುದ್ಧದಲ್ಲಿ ಯಾರೆಲ್ಲ ಅಮೆರಿಕದ ವಿರುದ್ಧ ಸೊಲ್ಲೆತ್ತುತ್ತಿಲ್ಲವೋ ಅವರೆಲ್ಲರೂ ನರಮೇಧ ನಡೆಯಲು ಪರೋಕ್ಷವಾಗಿ ಕಾರಣರಾಗಿದ್ದಾರೆಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಪ್ರಪಂಚದ ದೊಡ್ಡಪ್ಪ ಎನಿಸಿಕೊಂಡಿರುವ ಅಮೆರಿಕವು ಈ ಯುದ್ಧಗಳನ್ನು ಏಕೆ ಮಾಡುತ್ತಿದೆ ಈ ಯುದ್ಧಗಳಿಂದ ಯಾರು ಲಾಭ ಮಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತದೆ ಯುದ್ಧದ ಮೊದಲನೇ ಲಾಭಾರ್ಥಿಗಳು ಅಮೆರಿಕ ಮತ್ತು ಪಶ್ಚಿಮ ದೇಶಗಳಲ್ಲಿರುವ ಶಸ್ತ್ರಾಸ್ತ್ರ ತಯಾರಕರು ಆಕ್ರಮಿತ ದೇಶಗಳಲ್ಲಿರುವ ಖನಿಜ ಸಂಪನ್ಮೂಲಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಬಳಸಿಕೊಂಡು ಲಾಭ ಮಾಡುವ ಅಮೆರಿಕದ ಉದ್ಯಮಿಗಳು ಎರಡನೇ ಲಾಭಾರ್ಥಿಗಳಾದ್ರೆ ಯುದ್ಧದಿಂದ ಹಾಳಾದ ದೇಶಗಳನ್ನು ಮೂಲಸೌಕರ್ಯ ಅಭಿವೃದ್ಧಿ ಹೆಸರಿನಲ್ಲಿ ಕಾಂಟ್ರಾಕ್ಟ್ ಪಡೆದು ನಿರ್ಮಾಣದಲ್ಲಿ ತೊಡಗಿರುವ ಅಮೆರಿಕ ಸಂಸ್ಥೆಗಳು ಮೂರನೇ ಲಾಭಾರ್ಥಿಗಳಾಗಿದ್ದಾರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ಯುದ್ಧಗಳಿಂದ ಯಾರಿಗೆ ಹೆಚ್ಚು ಅನುಕೂಲ ಹಾಗೂ ಲಾಭವಾಗುತ್ತಿದೆ ಅಂತ ಹೀಗಾಗಿಯೇ ಇದೀಗ ಅಮೆರಿಕ ಇಸ್ರೇಲರ ಬೆನ್ನಿಗೆ ನಿಂತಿದ್ದು ಪ್ಯಾಲೆಸ್ತೀನಿಯರ ಮೇಲೆ ಎಗ್ಗಿಲ್ಲದೆ ಯುದ್ಧ ನಡೆಸುತ್ತಿದೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈಡಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ